ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಟಾಲಿವುಡ್ ನಟ ಜೂನಿಯರ್ NTR ಅನ್ನು ಭೇಟಿ ಮಾಡಿರುವ ವಿಚಾರ ಈಗ ತೆಲಂಗಾಣ ಹಾಗೂ ಆಂಧ್ರದಲ್ಲಿ ಧೂಳೆಬ್ಬಿಸಿದೆ. NTR BJPಗೆ ಬರ್ತಾರಾ ಅನ್ನೋ ಲೆಕ್ಕಾಚಾರಗಳು ಜೋರಾಗಿ ನಡೀತಿವೆ. ಅಷ್ಟಕ್ಕೂ ಟಾಲಿವುಡ್ ನಟನನ್ನು ಭೇಟಿ ಮಾಡಿದ್ದಕ್ಕೆ BJP ಸರ್ತಾರ ಜೂನಿಯರ್ NTR ಈ ಕುರಿತು ಮತ್ತಷ್ಟು ಮಾಹಿತಿ ನೀಡ್ತೀನಿ. ಅದಕ್ಕೂ ಮುನ್ನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಶಾ ನಟ ಜೂನಿಯರ್ NTR ಅವರನ್ನು ಭೇಟಿ ಮಾಡಿರುವ ವಿಚಾರ ಆಂಧ್ರ CM ಜಗನ್ ಹಾಗೂ ತೆಲಂಗಾಣ CM KCR ನಿದ್ದೆಗೆಡಿಸಿದೆ. ಅದರಲ್ಲೂ ಎರಡೂ ರಾಜ್ಯಗಳಲ್ಲಿ ಅಪಾರ ಅಭಿಮಾನಿ ಬಳಗ ಹೊಂದಿರುವ NTR ಜೊತೆ ಅಮಿತ್ ಶಾ ರಾಜಕೀಯ ಕುರಿತು ಚರ್ಚೆ ಮಾಡಿದ್ದಾರೆ. ಭೇಟಿ ವೇಳೆ ಶಾ ನೀವು BJPಗೆ ಬನ್ನಿ ಎಂದು ಟಾಲಿವುಡ್ ನಟನಿಗೆ ಶಾ ಆಫರ್ ನೀಡಿದ್ದಾರೆ. ಒಂದು ವೇಳೆ ನೀವು BJPಗೆ ಬಂದು ಎರಡು ರಾಜ್ಯಗಳಲ್ಲಿ ಒಂದು ರಾಜ್ಯದಲ್ಲಿ ಪಕ್ಷವನ್ನು ಅಧಿಕಾರಕ್ಕೆ ತಂದರೆ ನಿಮಗೆ CM ಹುದ್ದೆ ನೀಡುವುದಾಗಿ NTRಗೆ ಶಾ ಆಫರ್ ನೀಡಿದ್ದಾರೆ ಎಂದು ಹೇಳಲಾಗ್ತದೆ. 2023 ಕೊನೆಯಲ್ಲಿ ತೆಲಂಗಾಣ, 2024 ಆಂಧ್ರದಲ್ಲಿ ವಿಧಾನಸಭೆ ಚುನಾವಣೆ ನಡೆಯಲಿದೆ. ಅದರಲ್ಲೂ ನಿಮ್ಮ ಸಂಬಂಧಿ ಹಾಗೂ TDP ಮುಖಂಡರ ಮೇಲೆ ಜಗನ್ ಸರ್ಕಾರ ಮುಗಿಬಿದ್ದಿದೆ. ಹೀಗಾಗಿ ನೀವು ಪಕ್ಷಕ್ಕೆ ಬಂದರೆ ಆಂಧ್ರ ಹಾಗೂ ತೆಲಂಗಾಣದಲ್ಲಿ ಕೇಸರಿ ಪಡೆಗೆ ಬಲ ಬರಲಿದೆ. ಹೀಗಾಗಿ ಪಕ್ಷಕ್ಕೆ ಬಂದು ಅಧಿಕಾರಕ್ಕೆ ತಂದರೆ ನಿಮಗೆ CM ಹುದ್ದೆ ನೀಡುವ ಭರವಸೆ ನೀಡಿದ್ದಾರೆ ಎಂದು ಹೇಳಲಾಗ್ತಿದೆ. ಹಾಗೆ ಮಾಧ್ಯಮ ಲೋಕದ ದೈತ್ಯ ರಾಮೋಜಿರಾವ್ ಅವರನ್ನು ಭೇಟಿ ಮಾಡಿರುವ ಶಾ TDP ಹಾಗೂ BJP ಮರುಮೈತ್ರಿ ಕುರಿತು ಚರ್ಚಿಸಿದ್ದಾರೆ ಎನ್ನಲಾಗ್ತಿದೆ. ಚಂದ್ರಬಾಬು ನಾಯ್ಡು ಆಪ್ತರಾಗಿರುವ ರಾಮೋಜಿರಾವ್ ಪ್ಯಾಚಪ್ ಮಾಡುವ ಕುರಿತು ಸಮಾಲೋಚನೆ ನಡೆಸಿದ್ದಾರೆ. ಒಟ್ಟಾರೆ BJP TDP ಹಾಗೂ YSR ಕಾಂಗ್ರೆಸ್ ಅನಿವಾರ್ಯತೆಯಲ್ಲಿ ಸಿಲುಕಿಕೊಂಡಿದ್ದರಿಂದ ಯಾರು ಯಾರ ಕೈ ಹಿಡಿತಾರೆ ಎಂಬುದು ಕೂಡ ಕುತೂಹಲ.